ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ನನ್ನ ಜೊತೆ ಜನ ಆಗಿದ್ದಾರೆ ಶ್ರುತಿ ಶೃತಿ ವೆಲ್ಕಮ್ ದ ಶೋ ನಮಸ್ಕಾರ ಎಸ್ ನಾವು ಶುರು ಮಾಡೋಣ ಇವತ್ತು ಸಾಕಷ್ಟು ಸುದ್ದಿ ಇದೆ ಹಾಸನದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ನಿಂದ ಅನ್ನೋ ಒಂದು ಕುತೂಹಲ ಜೊತೆಗೆ ಡಿ ಕೆ ಶಿವಕುಮಾರ್ಗೆ ಒಂದು ಬಿಗ್ ರಿಲೀಫ್ ಸಿಗ್ತಾ ಇದೆ ಎಲೆಕ್ಷನ್ ಟೈಮಲ್ಲಿ ಆದಾಯ ಮೀರಿ ಗಳಿಕೆ ವಿಚಾರವಾಗಿ ಆಸ್ತಿಯನ್ನು ಗಳಿಕೆ ಮಾಡಿದ ಒಂದು ಕೇಸ್ ಇತ್ತು ಸಿಬಿಐ ತನಿಖೆಗೆ ತಡೆಯಾಜ್ಞೆ ಬೆಂಗಳೂರು ಮೈಸೂರು ಹೆದ್ದಾರಿ ಎಷ್ಟಪ್ಪ ಟೋಲು ಅಂತ ಸಾಕಷ್ಟು ಕುತೂಹಲ ಇದೆ ಆಗ್ಬೋದು ಒಂದು ಸಲ ಹೋಗಬೇಕಾದ್ರೆ ಟೋಲ್ ಎಷ್ಟು ಕಟ್ಟಬೇಕು ಬರ್ಬೇಕಾದ್ರೆ ಟೋಲ್ ಕಟ್ಟಬೇಕು ಅನ್ನೋ ಒಂದು ಕುತೂಹಲ ಇದೆ ಇದ್ರ ಬಗ್ಗೆ ಎಲ್ಲ ಮಾತನಾಡೋಣ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಹಾಸನದಿಂದ ಸ್ಪರ್ಧೆ ಮಾಡ್ತಾರ ರೇವಣ್ಣ ಹೊಳೆ ನರಸೀಪುರದಿಂದ ಕಣಕ್ಕೆ ಇಳಿತಾರಾ ಭವಾನಿ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆದ್ರಾ ಹೆಚ್ ಡಿ ರೇವಣ್ಣ ಅಭಯ ಮೀರಿ ಆಸ್ತಿ ಗಳಿಕೆ ಕೇಸಲ್ಲಿ ಡಿಕೆಶಿಗೆ ಕಿರುಕುಳ ಆರೋಪ ಶಿವಕುಮಾರ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಸಿಬಿಐ ತನಿಖೆಗೆ ತಡೆಯಾಜ್ಞೆ ಮೈಸೂರು ಬೆಂಗಳೂರು ರಸ್ತೆಗೆ ಎಂಟುನೂರು ರೂಪಾಯಿ ಟೋಲ್ ಸಾಧ್ಯತೆ ಹೋಗಲು ನಾಲ್ಕುನೂರು ಬರೋಕೆ ನಾಲ್ಕುನೂರು ರೂಪಾಯಿ ಟೋಲ್ ಕಟ್ಟಬೇಕು ತಾಕತ್ತಿದ್ರೆ ಫ್ರೀ ಮಾಡಿ ಎಂದ ಕಾಂಗ್ರೆಸ್ ಭಾರತದಲ್ಲಿ ಬಿಬಿಸಿ ನಿಷೇಧಕ್ಕೆ ಸುಪ್ರೀಂ ನಕಾರ ನಿಮ್ಮದು ತಪ್ಪು ಕಲ್ಪನೆ ಎಂದ ಕೋರ್ಟ್ ಮೋದಿ ವಿರುದ್ಧ ಡಾಕ್ಯುಮೆಂಟ್ರಿ ಮಾಡಿದ್ದ ಬಿಬಿಸಿ ರೋಹಿತ್ ಶರ್ಮಾ ದಾಖಲೆಯ ಶತಕ ಜಡೇಜಾ ರನ್ ಮುನ್ನಡೆ ಎಸ್ ಹೆಡ್ಲೈನ್ಸ್ ನೋಡಿದ್ರಿ ಮೊದಲನೇ ಸುದ್ದಿ ನೋಡೋಣ ಮೊದಲನೇ ಸುದ್ದಿ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಯಾರಾಗ್ತಾರೆ ಸಾಕಷ್ಟು ಕುತೂಹಲ ಇದೆ ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಜೆ ಡಿ ಎಸ್ ಕುಟುಂಬದ ವಿಚಾರವಾಗಿ ಹಾಸನ ಟಿಕೆಟ್ ವಿಚಾರವಾಗಿ ಜೆ ಡಿ ಎಸ್ ಕುಟುಂಬದಲ್ಲೇ ಒಡಕು ಜಾಸ್ತಿ ಇದೆ ಜೆ ಡಿ ಎಸ್ ಪಕ್ಷನೇ ಹೊಡೆದೋಗುತ್ತೆ ಅನ್ನೋ ಒಂದು ಸಾಕಷ್ಟು ಚರ್ಚೆ ಆಗ್ತಾಯಿತ್ತು ಮಾತುಗಳು ಕೇಳಿ ಬರ್ತಾ ಇತ್ತು ಈ ನಡುವೆ ಭವಾನಿ ರೇವಣ್ಣ ಅವರು ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಗೊಂದಲದ ಮಧ್ಯೆ ಬೇಕಿದ್ದರೆ ನಾನೇ ಆಸನದಿಂದ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಎಚ್ ಡಿ ರೇವಣ್ಣ ಅವರು ಹೇಳಿಕೆ ಮಾ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ ಈ ಮುಖಾಂತರ ರೇವಣ್ಣ ಅವರು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಭವಾನಿ ರೇವಣ್ಣ ಅವರನ್ನ ಒಳೆಸಿಪುರಕ್ಕೆ ಕಳಿಸ್ಬೇಕು ಅನ್ನೋ ಒಂದು ಆಲೋಚನೆ ಇದ್ದಂತೆ ಕಾಣಿಸ್ತಾ ಇದೆ ಒಂದು ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯೋ ಥರ ಪ್ಲಾನ್ ಮಾಡದಂತೆ ಕಾಣಿಸ್ತಾ ಇದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಸನ ಟಿಕೆಟ್ ವಿಚಾರವಾಗಿ ರೇವಣ್ಣ ಅವರ ಈ ನಡೆ ಜೆ ಡಿ ಎಸ್ನಲ್ಲಿ ಎಲ್ಲೋ ಒಂದು ಕಡೆ ಮತ್ತಷ್ಟು ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ತಂತ್ರಗಾರಿಕೆಯನ್ನು ಒಪ್ತಾರ ಒಪ್ಪಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಈ ಹಿಂದೆ ಪ್ರೀತಮ್ ಏನು ಪ್ರೀತಮ್ ಗೌಡ ಸಾಕಷ್ಟು ಬಾರಿ ಆಹ್ವಾನವನ್ನು ಕೊಟ್ಟಿದ್ದರು ಕಮಾನ್ ಕಮಾನ್ ರೇವಣ್ಣ ಬನ್ನಿ ತಾಕತ್ತಿದ್ರೆ ನೀವೇ ಸ್ಪರ್ಧೆ ಮಾಡಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಅನ್ನೋ ಒಂದು ಮಾತನ್ನು ಹೇಳಿದರು ಆದರೆ ಇದಾದ ನಂತರ ಕೆಲವೊಂದಿಷ್ಟು ಗೊಂದಲ ಏನು ಉಂಟಾಗಿತ್ತು ಸ್ವರೂಪ್ಗೆ ಟಿಕೆಟ್ ಕೊಡಬೇಕಾ ಜೆ ಡಿ ಎಸ್ನಿಂದ ಇಲ್ವಾ ಅನ್ನೋ ಒಂದು ಚರ್ಚೆ ಭವಾನಿ ರೇವಣ್ಣ ಅವರು ನಾನೇ ನಿಲ್ತೇನೆ ನನಗೆ ಟಿಕೆಟ್ ಅನ್ನೋ ಒಂದು ಮಾತನ್ನು ಹೇಳಿದರು ಸೊ ಹಾಗಾಗಿ ಈ ಒಂದು ಹೇಳಿಕೆಗಳ ನಡುವೆ ಕುಮಾರಸ್ವಾಮಿಯವರು ಎಲ್ಲ ಗೊಂದಲಗಳಿಗೆ ಪುಲ್ಷ್ಠಾಪನೆ ಇಟ್ಟಿದ್ದರು ಭವಾನಿ ರೇವಣ್ಣ ಅವರು ಅನಿವಾರ್ಯ ಅಲ್ಲ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅದರ ಅಗತ್ಯ ಇಲ್ಲ ಅನ್ನೋ ಒಂದು ಮಾತನ್ನು ಪುನರುಚ್ಚಾರಣೆಯನ್ನು ಮಾಡಿದರು ಕುಮಾರಸ್ವಾಮಿ ಅವರು ಈ ನಡುವೆ ಎಚ್ ಡಿ ರೇವಣ್ಣ ಈಗ ಆಸನದ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡಬೇಕು ಕುಟುಂಬದ ವಿಚಾರದ ಜೊತೆಗೆ ಪಕ್ಷದ ವಿಚಾರ ಕೂಡ ಪ್ರಾಮುಖ್ಯತೆಯನ್ನು ಪಡಿರತಕ್ಕಂಥ ಕ್ಷೇತ್ರ ಇದು ಸಾಕಷ್ಟು ಕುತೂಹಲವನ್ನು ಒಂದು ಕಡೆ ಇಡೀ ಜೆ ಡಿ ಎಸ್ ಪಂಚರತ್ನ ಯಾತ್ರೆ ಮೂಲಕ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಟೇಕಫ್ ಆಗ್ತಾಯಿದೆ ಇಡೀ ರಾಜ್ಯಾದ್ಯಂತ ನಾಟ್ ಓನ್ಲಿ ಹಳೇ ಮೈಸೂರು ಭಾಗ ಓರ ಒಟ್ಟಾರೆಯಾಗಿ ಕರ್ನಾಟಕ ಭಾಗದಲ್ಲಿ ಟೇಕಫ್ ಆಗ್ತಾಯಿದೆ ಜೆ ಡಿ ಎಸ್ ಪಕ್ಷ ತನ್ನದೇ ಆದಂಥ ಒಂದು ಸ್ವಸಾಮರ್ಥ್ಯದಿಂದ ಸರ್ಕಾರವನ್ನು ರಚನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದಕ್ಕೆಲ್ಲ ಒಂದು ಕಡೆ ಹಾಸನ ಗೊಂದಲ ಉಂಟು ಮಾಡಿತ್ತು ಹಾಸನ ಟಿಕೆಟ್ ಒಂದೇ ಗೊಂದಲವನ್ನು ಉಂಟು ಮಾಡಿತ್ತು ಅನ್ನೋ ಒಂದು ಚರ್ಚೆ ಇತ್ತು ಸೊ ಈಗೆಲ್ಲ ಆ ಒಂದು ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುವಂಥ ಟೈಮ್ ಬಂದಿದೆ ಬಹುಶಃ ಅಧಿಕೃತವಾಗಿ ಅನೌನ್ಸ್ ಮಾಡೋದೊಂದೇ ಬಾಕಿ ಇದೆ ಹಾಸನದ ಏಳು ವಿಧಾನಸಭಾ ಕ್ಷೇತ್ರ ಇದೆ ಹಾಸನದಲ್ಲಿ ಹಾಸನದ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಹಾಸನ ಟಿಕೆಟು ಜೊತೆಗೆ ಏಳು ವಿಧಾನಸಭಾ ಕ್ಷೇತ್ರ ಅದಾದಮೇಲೆ ಎರಡನೇ ಲಿಸ್ಟಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ಅಥವಾ ನಲವತ್ತು ವಿಧಾನಸಭಾ ಕ್ಷೇತ್ರಗಳ ಟಿಕೆಟ್ ಅನ್ನು ಅನೌನ್ಸ್ ಮಾಡುವಂಥದ್ದು ಇದೆ ಕಾ ಜೆ ಡಿ ಎಸ್ಸಿಂದ ಸೊ ಅದರಲ್ಲಿ ಹಾಸನ ತುಂಬ ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥ ಕ್ಷೇತ್ರ ಹೀಗಾಗಿ ರೇವಣ್ಣ ಅವರ ಮಾತನ್ನು ಗಮನಿಸಿದಾಗ ಬಹುಶಃ ರೇವಣ್ಣ ಅವರೇ ಆಸನಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಶಾರ್ಟ್ ಟೈಮ್ ಜಾಸ್ತಿ ಟೈಮ್ ಏನಿಲ್ಲ ಈಗ ಈ ತಿಂಗಳಲ್ಲಿ ಅನೌನ್ಸ್ ಆಗಬಹುದು ಎರಡನೇ ಲಿಸ್ಟು ಜೆ ಡಿ ಎಸ್ದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಬಹುಶಃ ಈ ಒಂದು ಈ ಒಂದು ವಾರದಲ್ಲೇ ಅಂದರೆ ಒಂದು ನಾಲ್ಕೈದು ದಿನದಲ್ಲಿ ಅನೌನ್ಸ್ ಆಗ್ಬೋದು ಹಿಂದೆ ಫೆಬ್ರವರಿ ನಾಲ್ಕನೇ ತಾರೀಕು ಅನೌನ್ಸ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಬಿಕಾಸ್ ಆಫ್ ಅರಕಲಗೂಡು ಮತ್ತು ಅರ್ಸಿಕೆರೆ ಈ ಎರಡರಲ್ಲೂ ಕೂಡ ಗೊಂದಲ ಇತ್ತು ಅರ್ಕಲಗೂಡು ಯಾರು ಅಭ್ಯರ್ಥಿ ಮಾಡಬೇಕು ಅರ್ಸಿಕೆರೆ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಆಗಬೇಕು ಅನ್ನೋ ಒಂದು ಗೊಂದಲ ಸೊ ಎಲ್ಲ ಗೊಂದಲಗಳನ್ನು ಪರಿಹಾರ ಮಾಡಿಕೊಂಡು ಜೆ ಡಿ ಎಸ್ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಿದೆ ಆಸನಕ್ಕೆ ಬರಬಹುದು ರೇವಣ್ಣ ಎಸ್ ನೀವು ಕೂಡ ಕಮೆಂಟ್ ಮಾಡಿ ಏನು ಜನ ಇಂಟ್ರೆಸ್ಟ್ ಇರುತ್ತೆ ಆಸನದಲ್ಲಿ ಯಾರು ಟಿಕೆಟ್ ಕೊಡಬೇಕು ಅಂತ ಸ್ವರೂಪ್ ಏನು ಮಾಡಬೇಕು ಸ್ವರೂಪಿಗೆ ಏನು ಮಾಡ್ತಾರೆ ರೇವಣ್ಣ ಏನಾದರೂ ಆಸನಕ್ಕೆ ಬಂದರೆ ಸ್ವರೂಪ ಏನು ಮಾಡ್ತಾರೆ ಸೊ ಈ ಬಗ್ಗೆ ಚರ್ಚೆ ಆಗ್ತಿದೆ ನೋಡೋಣ ಫೈನಲಿ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಮುಂದಿನ ಸುದ್ದಿ ಆದಾಯ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಕರ್ನಾಟಕ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದೆ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಸಿಬಿಐ ತನಿಖೆಗೆ ಮಧ್ಯಂತರ ತಡೆ ನೀಡಿದ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ ಅನ್ನುವಂತಹ ಒಂದು ಸುದ್ದಿ ಇದರಿಂದ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಯಲ್ಲಿ ಬಿಜಿಯಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಈ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ತಡೆ ಕೋರಿ ಡಿಕೆ ಶಿವಕುಮಾರ್ ಹೈಕೋರ್ಟ್ ಅರ್ಜಿ ಸಲ್ಲಿಸಿದ್ರು ಸಿಬಿಐ ಅಧಿಕಾರಿಗಳು ಪದೇ ಪದೇ ನೋಟಿಸ್ ಇದ್ದಾರೆ ಹೆಂಡತಿ ಮಗಳಿಗೆ ನೋಟಿಸ್ ನೀಡುವ ಮೂಲಕ ಮಾನಸಿಕ ಒತ್ತಡವನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಎಸ್ ಡಿ ಕೆ ಶಿವಕುಮಾರ್ ಗೆ ಇದೊಂದು ಬಿಡಿಸಲಾಗದ ಒಂದು ದೊಡ್ಡ ಸಂಕಷ್ಟ ಅಂತ ಹೇಳ್ಬೋದು ಆದಾಯ ಮೀರ ಆಸ್ತಿಗಳಿಗೆ ಪ್ರಕರಣದಲ್ಲಿ ಅವ್ರಿಗೂ ಕೂಡ ಕೇಸ್ ಆಗಿತ್ತು ಇದೇ ವಿಚಾರವಾಗಿ ಅವರು ಜೈಲ್ ಶಿಕ್ಷಣ ಅನುಭವಿಸ್ ಬಂದಿದ್ರು ಪದೇ ಪದೇ ಆರೋಪ ಮೇಲೆ ಬರ್ತಾ ಜೊತೆಗೆ ಫೇಸ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಜಾ ಯಾತ್ರೆಗಳ ಮುಖಾಂತರ ಯಾತ್ರೆಗಳಲ್ಲೂ ಪಾಲ್ಗೊಳ್ತಿದ್ದಾರೆ ಅದ್ರ ಜೊತೆಗೆ ಇದನ್ನು ಕೂಡ ತಗೊಳ್ತಿದ್ದಾರೆ ಸೊ ಸೊ ದೊಡ್ಡ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ನ ಬಂಡೆ ಅಂತ ದೊಡ್ಡ ಮಟ್ಟದಲ್ಲಿ ಫೋಕಸ್ ಆಗಿದ್ದು ಈ ಕೇಸಲ್ಲಿ ಸೊ ಜೈಲ್ಗೆ ಹೋಗಿ ಬಂದ್ರು ಕೂಡ ಯಾವ್ದ್ರಲ್ಲೂ ಕೂಡ ಅವರು ಕುಗ್ಗೋಗ್ಲಿಲ್ಲ ಸೊ ಅದನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡಿಕೊಂಡ್ರು ಸೊ ಅವರು ಜೈಲಿಂದ ಬಂದು ಬಿಡುಗಡೆ ಆದ ಮೇಲೆ ಬೆಂಗಳೂರು ದೊಡ್ಡ ಮಟ್ಟದ ಒಂದು ರ್ಯಾಲಿ ಆಯಿತು ಅದಾದ ನಂತರ ಅವರ ಅದೇ ಟೈಮಲ್ಲಿ ಅವರ ಮಗಳನ್ನೂ ಕೂಡ ವಿಚಾರಣೆ ಕರೆದಿದ್ರು ಡೆಹಲಿಗೆ ಸೊ ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗಿತ್ತು ಮಕ್ಳಿಗೂ ಕೂಡ ಹಿಂಸೆ ಕೊಡ್ತಾರಲ್ಲ ಅಂತ ಈಗ ಎಲೆಕ್ಷನ್ ಟೈಮ್ ಬೇರೆ ಸೊ ಹಾಗಾಗಿ ಮಗಳಿಗೆ ಇತ್ತೀಚೆಗಷ್ಟೇ ಮಗಳು ಮತ್ತು ಪತ್ನಿಗೆ ನೋಟಿಸನ್ನು ಕೊಟ್ಟಿದ್ದರು ಉತ್ತರ ಕೊಡಿ ಅಂತ ಸೊ ಹಾಗಾಗಿ ಉದ್ದೇಶಪೂರ್ವಕವಾಗಿ ಸಿ ಬಿ ಐ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆರೋಪ ಆಗಿತ್ತು ಅವರು ಹೈಕೋರ್ಟ್ಗೆ ಹೋಗಿದ್ದರು ಸದ್ಯಕ್ಕೆ ತುಂಬ ದೊಡ್ಡ ರಿಲೀಫ್ ಏನಲ್ಲ ಇನ್ನು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಮಾತ್ರ ಅಷ್ಟೇ ವಿಚಾರಣೆ ಮಾಡಬೇಡಿ ಅಂತ ಹೇಳಿದೆ ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದೆ ಬಟ್ ಡಿ ಕೆ ಶಿವಕುಮಾರ್ ಈಗಾಗಲೇ ಎಲೆಕ್ಷನ್ ಮೂಡ್ನಲ್ಲಿ ಇದ್ದಾರೆ ಇಡೀ ರಾಜ್ಯಾದ್ಯಂತ ಪ್ರಜಾಧ್ವನಿ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಒಂದು ಹಂತಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ಬಸ್ ಯಾತ್ರೆಯನ್ನು ಮುಗಿಸಿ ಈಗ ಸಿಂಗಲ್ಲಾಗಿ ಅಂದರೆ ಸಪ್ರೇಟಾಗಿ ಉತ್ತರ ಕರ್ನಾಟಕ ಬೇರೆ ದಕ್ಷಿಣ ಕರ್ನಾಟಕ ಬೇರೆ ಬೇರೆ ಥರ ಮಾಡಿಕೊಂಡು ಬಸ್ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸೊ ಆ ಯಾತ್ರೆಯನ್ನು ಇನ್ನಷ್ಟು ಈಸಿಯಾಗಿ ಮಾಡಬಹುದು ಈಗ ಜೊತೆಗೆ ಕಾಂಗ್ರೆಸ್ ಟಿಕೆಟನ್ನು ಅನೌನ್ಸ್ ಮಾಡಬೇಕು ಈಗ ನೂರು ಮೂವತ್ತು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಏನಾಗಿದೆ ಅದರ ಒಂದು ಟಿಕೆಟ್ ಫೈನಲ್ ಮಾಡುವಂಥ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಸೊ ಎಲ್ಲ ಬಿಝಿಗಳ ಮಧ್ಯೆ ಕೋರ್ಟ್ ತಲೆ ಕಡಿಮೆ ಆಗಿದೆ ಸ್ವಲ್ಪ ರಿಲೀಫ್ ಅಂತ ಹೇಳ್ಬೋದು ಅಷ್ಟೇ ಇನ್ನು ಮುಂದಿನ ಸುದ್ದಿಯನ್ನು ನೋಡೋಣ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಎಂಟುನೂರು ರೂಪಾಯಿ ಟೋಲ್ ವಿಧಿಸಲಾಗುತ್ತಿದೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ ಆರೋಪ ಮಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಎಕ್ಸ್ಪ್ರೆಸ್ ಹೈವೇನಲ್ಲಿ ಎರಡು ಕಡೆ ಟೋಲ್ಗಳಿವೆ ಹೋಗ್ಲು ನಾಲ್ಕುನೂರು ರೂಪಾಯಿ ಹಾಗೆಯೇ ಬರೋಕೆ ನಾಲ್ಕುನೂರು ರೂಪಾಯಿ ಕೊಡಬೇಕಾಗುತ್ತೆ ಅಂತ ನನಗೆ ಮಾಹಿತಿ ಇದೆ ತಾಕತ್ ಇದ್ರೆ ಹೈವೇನಲ್ಲಿ ಟೋಲ್ ಫ್ರೀ ಮಾಡಲಿ ಸಾವಿರಾರು ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಿ ಟೋಲ್ ಯಾಕೆ ವಿಧಿಸ್ತಾ ವಿಧಿಸುತ್ತೀರಿ ಅಂತ ಪ್ರಶ್ನಿಸಿದ್ರು ಈಗ ಮೋದಿ ಮೋದಿ ಎಂದು ಕ್ರೆಡಿಟ್ ತಗೊಳ್ತಾ ಇದ್ದೀರಿ ಜನರ ಜೇಬು ಸುಡಲಾರಂಭಿಸಿದ ಮೇಲೆ ಬಂಡವಾಳ ಬಯಲಾಗುತ್ತೆ ಅಂತ ಆರೋಪಿಸಿದ್ರು ಈ ನಡುವೆ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಯಾವ ಹೆಸರು ಇಡಬೇಕು ಅಂತ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು ಹೋಗಿದ್ದೀರಾ ಖಂಡಿತ ಹೋಗಿದ್ದೀನಿ ಚೆನ್ನಾಗಿದೆ ಸೊ ಇನ್ನು ಟೋಲ್ ಆಗಲಿಲ್ಲ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಒಂದು ಅಂದರೆ ಎರಡು ಸ್ಟ್ರೆಚ್ ಮಾಡ್ತಾರೆ ಫಸ್ಟು ಸಿಕ್ಸ್ಟಿ ಕಿಲೋಮೀಟ್ರಿಗೆ ಒಂದು ಟೋಲ್ ಇರುತ್ತೆ ಅದನ್ನು ಇನ್ನೊಂದು ಐವತ್ತೆಂಟು ಕಿಲೋಮೀಟ್ರಿಗೆ ಒಂದು ಟೋಲ್ ಇರುತ್ತೆ ಈಗ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಫಸ್ಟ್ ಟೋಲನ್ನು ಹಾಕ್ತಾ ಇದ್ದಾರೆ ಸೊ ಲಕ್ಷ್ಮಣ್ ಸಾಕಷ್ಟು ಆರೋಪಗಳು ಇರ್ತಾರೆ ಆಗಾಗ ಕೆ ಪಿ ಸಿ ಸಿ ವಕ್ತಾರರು ಮೈಸೂರಿನವರು ಹಾಗಾಗಿ ಈ ಬಗ್ಗೆ ಕೂಡ ಈಗ ಒಂದು ಆರೋಪ ಇನ್ನೂ ಅಧಿಕೃತವಾಗಿ ಎಲ್ಲೂ ಕೂಡ ಡಿಸ್ಕ್ಲೋಸ್ ಆಗಿಲ್ಲ ಎಷ್ಟು ಕಟ್ಟಬೇಕು ಟೋಲ್ ಅಂತ ಎರಡು ಟೋಲ್ ಹೋಗಕ್ಕೆ ನಾನ್ನೂರು ರೂಪಾಯಿ ಬರೋಕ್ಕೆ ನಾನ್ನೂರು ರೂಪಾಯಿ ಅಂದರೆ ಮೋಸ್ಟ್ಲಿ ಒಂದು ಟೋಲ್ಗೆ ಇನ್ನೂರು ರೂಪಾಯಿ ಇರಬಹುದು ಅನ್ನೋದು ಅವ್ರ ಲೆಕ್ಕಾಚಾರ ನನಗೆ ಮಾಹಿತಿ ಸಿಕ್ಕಿದೆ ಒಂದು ಟೋಲ್ಗೆ ಇನ್ನೂರು ರೂಪಾಯಿ ಎರಡು ಟೋಲ್ಗೆ ನಾನ್ನೂರು ರೂಪಾಯಿ ಅಂದರೆ ಮೈಸೂರಿಗೆ ಹೋಗಿ ಬರಬೇಕು ಅಂದರೆ ನಾನ್ನೂರು ರೂಪಾಯಿ ಹೋಗಿ ಬರಬೇಕು ಅಂದರೆ ಎಂಟ್ನೂರು ರೂಪಾಯಿ ಟೋಲ್ ಕಟ್ಟಬೇಕು ಸೊ ಎಂಟುನೂರು ರೂಪಾಯಿ ಟೋಲ್ ಜಾಸ್ತಿ ಆಯಿತು ಸೊ ಇಷ್ಟು ಯಾಕೆ ಟೋಲ್ ಆಗ್ತೀರಾ ಅನ್ನೋದು ಅವ್ರ ತಕರಾರು ಇದು ಇನ್ನೂ ಅಧಿಕೃತ ಅಲ್ಲ ಇದು ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಅವರ ಆರೋಪ ಟೋಲ್ ಎಷ್ಟಾಗಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ ಅವರು ಆರೋಪ ಮಾಡ್ತಾ ಇದ್ದಾರೆ ಒಮ್ಮೆ ಮೈಸೂರಿಗೆ ಹೋಗಬೇಕಾದ್ರೆ ನಾನ್ನೂರು ರೂಪಾಯಿ ಬೇಕು ಬೆಂಗಳೂರಿಂದ ವಾಪಸ್ ಬರಬೇಕಾದ್ರೆ ನಾಲ್ವರು ರೂಪಾಯಿ ಬೇಕು ಟೋಲ್ಗೆ ಮಾತ್ರ ಇದು ಸೊ ಇಷ್ಟು ಟೋಲ್ ಯಾಕೆ ತಾಕತ್ತಿದ್ರೆ ಹೈವೇಯಲ್ಲಿ ಟೋಲ್ ಫ್ರೀ ಮಾಡಿ ಅಂತ ಕಳೆದ ಎರಡು ವರ್ಷಗಳಿಂದ ಕಾರುಗಳಿಗೆ ಎಲ್ಲ ಪ್ರತಿಯೊಂದು ವಾಹನಗಳಿಗೆ ಈ ಫಾಸ್ಟ್ ಟ್ಯಾಗ್ ಕಡ್ಡಾಯ ಆಗಿದೆ ಫಾಸ್ಟ್ ಟ್ಯಾಗ್ ಆದಮೇಲೆ ಎಲ್ಲವೂ ಕೂಡ ಏನು ಪ್ರತಿಯೊಂದು ಲೆಕ್ಕವೂ ಕೂಡ ಸಿಗ್ತಾ ಇದೆ ಎಷ್ಟು ಗಾಡಿ ಹೋಗ್ತಾ ಇದೆ ಎಷ್ಟು ಟೋಲ್ ಕಟ್ತೀವಿ ಅನ್ನೋದನ್ನ ಸೊ ಕಂಪೇರ್ ಟು ಅದರ್ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಕಂಪೇರ್ ಮಾಡಿದಾಗ ಕೆಲವೊಂದಿಷ್ಟು ರಾಜ್ಯಗಳು ಈಗಾಗಲೇ ಟೋಲನ್ನು ಕಿತ್ತಾಕಿದ್ದಾರೆ ಅಂದರೆ ಒಂದು ಅಮೌಂಟ್ ಛಟ ಅಮೌಂಟು ಒಂದು ಕುತ್ತಿಗೆ ಕೊಟ್ಟಿದ ಮೇಲೆ ಒಂದು ಸಾವಿರ ಕೊಟ್ಟಿನೋ ಎರಡು ಸಾವಿರ ಕೊಟ್ಟಿನೋ ಒಂದು ರಸ್ತೆಗೆ ಖರ್ಚಾಗಿದೆ ಅಂದಮೇಲೆ ಅದರ ಬಡ್ಡಿ ಸಹಿತವಾಗಿ ಟೋಲ್ ಬಂದ ನಂತರ ಆ ಟೋಲನ್ನು ರದ್ದು ಮಾಡ್ತಾರೆ ಇಂತಿಷ್ಟು ವರ್ಷ ಆದಮೇಲೆ ಅಂತ ಸೊ ಈಗಾಗಲೇ ಇದು ಸಾರ್ವಜನಿಕ ಹಣವನ್ನು ಕೊಟ್ಟು ಬಜೆಟ್ನಲ್ಲಿ ಇದಕ್ಕೆ ಮಂಜೂರು ಮಾಡಿ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿನ ವೆಚ್ಚ ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡಾಗಿದೆ ಇದಕ್ಕೆ ಟೋಲ್ ಯಾಕಾಗ್ತೀರಾ ಅನ್ನೋದು ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣವರ ಆರೋಪ ಮೋದಿ ಮೋದಿ ಅಂತೀರಾ ಟೋಲ್ ಫ್ರೀ ಮಾಡಿ ಅದ್ರ ಹಂಗೆಲ್ಲ ಮಾಡೋಕ್ಕಾಗಲ್ಲ ಇವತ್ತು ಎಲ್ಲ ರಾಜ್ಯ ರಾಜ್ಯ ರಸ್ತೆಗಳಿಗೂ ಕೂಡ ಇವತ್ತು ಟೋಲ್ ಹಾಕ್ತಿದ್ದಾರೆ ಸೊ ರಾಷ್ಟ್ರೀಯ ಹೆದ್ದಾರಿಗಳು ಒಂದು ಸರ್ವಿಸ್ ಬೇಕು ಅಂದಾಗ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿರಬೇಕು ಅಂದಾಗ ಅದಕ್ಕೆ ಸಮ್ ಅಮೌಂಟ್ ಪೇ ಮಾಡಲೇಬೇಕು ಈಗ ಬೆಂಗಳೂರಿಂದ ಮೈಸೂರಿಗೆ ಒಂದೂವರೆ ಗಂಟೆ ಎರಡು ಗಂಟೆಯಲ್ಲಿ ಇವತ್ತು ಆರಾಮಾಗಿ ಹೋಗ್ಬೋದು ಬೇಗ ಸೊ ಟೈಮು ಕನ್ಸಮ್ಷನ್ ತುಂಬ ಕಡಿಮೆ ಆಯಿತು ಟೈಮ್ ನಾವು ಉಳಿಸ್ತಾ ಇದ್ದೀವಿ ಅದನ್ನು ನಾವು ತುಂಬ ದೊಡ್ಡ ಮಟ್ಟದ ವ್ಯವಸ್ಥೆ ಸುಧಾರಣೆ ಮೂಲಸೌಕರ್ಯ ಬೇಕು ಅಂದಾಗ ಸಮ್ಮ ಅಮೌಂಟ್ ಕೊಡಲೇಬೇಕು ಬಟ್ ಇಷ್ಟು ದೊಡ್ಡ ಅಮೌಂಟ್ ಇದು ನಾನೂರು ರೂಪಾಯಿ ಕೊಡೋದು ಹೋಗೋಕ್ಕೆ ದೊಡ್ಡ ಅಮೌಂಟು ಅವ್ರು ಹೇಳ್ದಂಗೆ ನಾನೂ ಫಿಕ್ಸ್ ಮಾಡಿದ್ರೆ ನಿಜಕ್ಕೂ ಕೂಡ ಇದು ದೊಡ್ಡ ಅಮೌಂಟ್ ಇಷ್ಟು ಅಮೌಂಟ್ ಬೇಕಾಗಿಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಆಯಿತು ಇನ್ನು ಸ್ವಲ್ಪ ಕಮ್ಮಿ ಆಗಬಹುದು ಅಂದರೆ ನೂರ ಇಪ್ಪತ್ತು ಕಿಲೋಮೀಟ್ರು ನೂರ ನಲ್ವತ್ತು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಇದೆ ಸೊ ನೂರ ನಲವತ್ತು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರಿಗೆ ಎರಡು ರೂಪಾಯಿ ಆಗುತ್ತೆ ಎರಡು ಎರಡೂವರೆ ರೂಪಾಯಿ ಆಗುತ್ತೆ ಹೆಚ್ಚು ಕಮ್ಮಿ ಅಂದರೆ ಟೋಲು ಅಷ್ಟು ಟೋಲ್ ಆಗುತ್ತೆ ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆರಾಮಾಗಿ ಇನ್ನೂ ಕಡಿಮೆ ಕೊಟ್ಟು ಹೋಗ್ಬೋದು ಮುನ್ನೂರ ಐದು ರೂಪಾಯಿ ರೂಪಾಯಿ ಇರುತ್ತೆ ಇರುತ್ತೆ ಹಾ ರೇಟ್ ಅಂದ್ರೆ ಬಸ್ ಟಿಕೆಟ್ ಅಷ್ಟಬಿಡುತ್ತೆ ಟೋಲ್ ಅಲ್ಲ ಬಸ್ ಟಿಕೆಟ್ಗೆ ಆಗ್ಬಿಡುತ್ತೆ ಟ್ರೈನ್ ಟಿಕೆಟ್ ಮೈಸೂರಿಂದ ಬೆಂಗಳೂರಿಗೆ ಇನ್ನೂ ಕಡಿಮೆ ಇದೆ ಸೊ ತುಂಬಾ ಟ್ರೈನ್ಸ್ ಅವೈಲೇಬಲ್ ಇದೆ ಇನ್ನು ಫಾಸ್ಟ್ ಆಗಿ ಹೋಗ್ಬೋದು ಹಂಗ ನೋಡಿದಾಗ ಕಾರಲ್ಲಿ ಫ್ಯಾಮಿಲಿ ಹೋದಾಗ ಅಥವಾ ಬೇರೆ ಟ್ರಾವೆಲ್ ಮಾಡ್ಬೇಕಾದ್ರೆ ಜಾಸ್ತಿ ಜನ ಹೋಗ್ತೀವಿ ಬಟ್ ಆದರೂ ಕೂಡ ಎಂಟ್ನೂರು ರೂಪಾಯಿ ಅಂದ್ರೆ ಹೋಗಿ ಬರೋದಕ್ಕೆ ಒಂದು ಕಾರ್ಗೋ ಒಂದು ವೆಹಿಕಲ್ಗೋ ಟೂ ಚಾಪು ಜಾಸ್ತಿ ಆಯ್ತು ನೋಡೋಣ ಅಧಿಕೃತವಾಗಿ ಬರಲಿ ಬಂದ್ಮೇಲೆ ಇದ್ರ ಬಗ್ಗೆ ನಾವು ಮಾತಾಡೋದು ಚೆನ್ನಾಗಿರುತ್ತೆ ಮುಂದಿನ ಸುದ್ದಿಗೆ ಹೋಗೋಣ ಓದ್ಬಿಡಿ ಪುತ್ತೂರಿನ ಪ್ರತಿಷ್ಠಿತ ಕ್ಯಾಂಪ್ಕೋ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಲುವಾಗಿ ಕೇಂದ್ರ ಸಚಿವ ಅಮಿತ್ ಶಾ ಶನಿವಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಲಿದ್ದಾರೆ ರಾಜ್ಯದಲ್ಲಿ ಚುನಾವಣೆ ಸಮೀಪಿಸುತ್ತಿದೆ ಡಬಲ್ ಇಂಜಿನ್ ಸರ್ಕಾರವಿದ್ರು ಜನರು ತಾವಾಗಿಯೇ ಗಳಿಸಿಕೊಡುವಷ್ಟು ಸಾಧನೆಯನ್ನ ನಾವು ಮಾಡಿಲ್ಲ ಅನ್ನೋ ಚರ್ಚೆಯ ನಡುವೆ ಅಮಿತ್ ಶಾ ಪದೇ ಪದೇ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಹೀಗಾಗಿ ಪ್ರಬಲ ನಾಯಕರ ಹೆಸರಲ್ಲಿ ತನ್ನ ಭದ್ರ ಕೋಟೆಗಳನ್ನು ಉಳಿಸಿಕೊಳ್ಳುವ ಸಾಹಸ ಮಾಡುತ್ತಿರುವಂತಹ ಬಿಜೆಪಿ ಕರಾವಳಿ ಜಿಲ್ಲೆಗೆ ಅಮಿತ್ ಶಾ ಭೇಟಿಗೆ ರತ್ನಗಂಬಳಿಯನ್ನು ಹಾರಿಸಿದೆ ಅನ್ನುವಂಥದ್ದು ಎಸ್ ಪುತ್ತೂರಿಗೆ ಬರ್ತಾ ಇದ್ದಾರೆ ಅಮಿತ್ ಶಾ ಎಲೆಕ್ಷನ್ ಟೈಮು ಒಂದು ಕಡೆ ಮೋದಿ ಒಂದು ಕಡೆ ಅಮಿತ್ ಶಾ ಒಂದು ಕಡೆ ಜೆ ಪಿ ನಡ್ಡಾ ಈಗ ಇನ್ನು ಆ ಯೋಗಿ ಆದಿತ್ಯನಾಥ್ ಇನ್ನೂ ಎಂಟ್ರಿ ಆಗಿಲ್ಲ ಕರ್ನಾಟಕಕ್ಕೆ ಅವರು ಬರ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಿ ಎಂ ಕುಮಾರಸ್ವಾಮಿ ಈ ಮೂರೂ ಜನ ನಾಯಕರನ್ನ ಕಟ್ಟಾಕಬೇಕು ಅಂದರೆ ಸದ್ಯಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ಅಷ್ಟು ದೊಡ್ಡ ಮಾಸ್ಟ್ ಲೀಡರ್ ಯಾರು ಕಾಣಿಸ್ತಾ ಇಲ್ಲ ಯಡಿಯೂರಪ್ಪ ಇದ್ದರು ಯಡಿಯೂರಪ್ಪ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಸಿ ಎಂ ಬೊಮ್ಮಾಯಿನೋ ಅಥವಾ ಬೇರೆ ನಾಯಕರನ್ನು ಮುಂದೆ ಇಟ್ಕೊಂಡು ಬಿ ಜೆ ಪಿ ಎಲೆಕ್ಷನ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುವಂಥ ಕೆಪಾಸಿಟಿ ಕಾಣಿಸ್ತಿಲ್ಲ ಅವ್ರಿಗೆ ಯಾರು ರಾಜ್ಯ ನಾಯಕರಲ್ಲಿ ಹಾಗಾಗ ಅನಿವಾರ್ಯವಾಗಿ ಮೋದಿ ಹೆಸರನ್ನು ಮತ್ತೆ ಮೋದಿ ಹೆಸರಲ್ಲೇ ಚುನಾವಣೆ ಮಾಡಬೇಕು ಅಮಿತ್ ಶಾನ ಕರೆಸ್ಲೇಬೇಕು ಜೆ ಪಿ ನಡ್ಡಾ ಜೊತೆಗೆ ಯೋಗಿ ಆದಿತ್ಯನಾಥ್ ಇವರನ್ನು ಇಟ್ಕೊಂಡು ಎಲೆಕ್ಷನ್ಗೆ ಹೋಗುವಂಥ ಪ್ಲ್ಯಾನು ಬಿ ಜೆ ಪಿದು ಅದರ ಭಾಗವಾಗಿ ಇತ್ತೀಚೆಗಷ್ಟೇ ಏನು ಬಂದು ಹೋಗಿದ್ರು ಅಮಿತ್ ಶಾ ಪದೇ ಪದೇ ಇನ್ನೇನು ಇದೇನು ಅಚ್ಚರಿ ಪಡುವಂಥದ್ದು ಏನಿಲ್ಲ ಒಂದು ವಾರಕ್ಕೋ ನಾಲ್ಕೈದು ದಿನಕ್ಕೋ ಅಮಿತ್ ಶಾ ಒಂದು ಒಂದು ಸಲ ಬರ್ತಾರೆ ಮೋದಿ ಒಂದು ಸಲ ಬರ್ತಾರೆ ಇನ್ನೊಬ್ಬ ನಾಯಕರು ಒಂದ್ಸಲ ಸಲ ಬರ್ತಾ ಹೋಗ್ತಾ ಇರ್ತಾರೆ ಸೊ ವಿಶೇಷ ಅಂದರೆ ಇದು ಕ್ಯಾಂಪ್ಕೋ ಸಂಸ್ಥೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಇದು ಅದರ ಜೊತೆಗೆ ಒಂದು ಅಭಿವೃದ್ಧಿ ಕಾರ್ಯಕ್ರಮದ ಜೊತೆಗೆ ಒಂದು ರೀತಿ ಎಲೆಕ್ಷನ್ ಕೂಡ ಹೌದು ಪುತ್ತೂರು ಅಥವಾ ಮಂಗಳೂರು ಭಾಗದಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಬಿ ಜೆ ಪಿ ಭದ್ರಕೋಟೆ ಅದಕ್ಕೆ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಅಲ್ಲ ಬಿ ಜೆ ಪಿ ಪಕ್ಷನೋ ಬಿ ಜೆ ಪಿ ನಾಯಕರೇ ಇಂಪಾರ್ಟೆಂಟು ಸೊ ನೋಡೋಣ ಅಮಿತ್ ಶಾ ಬಂದು ಮತ್ತೇನಾದರೂ ಅನೌನ್ಸ್ ಮಾಡ್ತಾರೆ ಏನೆಲ್ಲ ಪ್ಲಾನ್ ಮಾಡಬಹುದು ರಾಜ್ಯ ನಾಯಕರಲ್ಲಿ ಒಂದು ಕುತೂಹಲ ಇದೆ ಯಾವತ್ತು ಬಿ ಜೆ ಪಿಯ ಟಿಕೆಟ್ ಅನೌನ್ಸ್ ಆಗುತ್ತೆ ಅಭ್ಯರ್ಥಿಗಳು ಅನೌನ್ಸ್ ಆಗುತ್ತೆ ಅಂತ ಸಾಕಷ್ಟು ಪ್ರಾಕ್ಟಿಕಲಾಗಿ ಯೋಚನೆ ಮಾಡುವಂಥ ಬಿ ಜೆ ಪಿ ನಾಯಕರಿಗೆ ಗೊತ್ತು ಎಲೆಕ್ಷನ್ ಅನೌನ್ಸ್ ಆದಮೇಲೆ ಅವರು ಟಿಕೆಟ್ ಅನೌನ್ಸ್ ಆಗೋದು ಅಂತ ಅದೊಂದು ಕೆಟ್ಟ ಸಂಪ್ರದಾಯ ಬಿ ಜೆ ಪಿಯಲ್ಲಿ ನೋಡೋಣ ಅವ್ರಿಗೆ ತುಂಬ ಪ್ಲಸ್ ಆಗಬಹುದು ಲೆಕ್ಕಾಚಾರ ಇದೆ ಬಟ್ ಅಮಿತ್ ಶಾ ಬರ್ತಾ ಇರೋದು ಬಿ ಜೆ ಪಿಗಳಲ್ಲಿ ಒಂದು ರೀತಿ ಉತ್ಸಾಹವನ್ನು ಜಾಸ್ತಿ ಮಾಡ್ತಿದೆ ಕರಾವಳಿಗಳಲ್ಲಿ ವಿಶೇಷವಾಗಿ ಕೇಸರೀಕರಣ ಅಥವಾ ಹಿಂದುತ್ವ ಎಲ್ಲವೂ ಕೂಡ ತುಂಬ ಅತಿ ದೊಡ್ಡ ವರ್ಕೌಟ್ ಆಗೋದು ಬಿಜೆಪಿಗೆ ಕರಾವಳಿ ಭಾಗದಲ್ಲಿ ಹಾಗಾಗಿ ಅಮಿತ್ ಶಾ ಬರೋದ್ರಿಂದ ಮತ್ತಷ್ಟು ಪಾಸಿಟಿವ್ ಆಗಬಹುದು ಬಿಜೆಪಿಗೆ ಅನ್ನೋ ಲೆಕ್ಕಾಚಾರ ಇದೆ ರೋಡ್ ಶೋ ಕೂಡ ಇತ್ತು ಅದು ಕೂಡ ಏನು ರದ್ದು ರದ್ದಾಗಿದೆ ಎಸ್ ಅದೇ ರೋಡ್ ಶೋ ಇತ್ತು ದೊಡ್ಡ ಮಟ್ಟದ ಮಾಡಬೇಕು ಅಂತ ಬಟ್ ಕೆಲವೊಂದಿಷ್ಟು ಕಾರಣಗಳಿಂದ ರದ್ದಾಗಿದೆ ಬಟ್ ಮತ್ತೊಂದು ಇನ್ನೊಂದ್ಸಲ ಮಾಡ್ತಾರೆ ಬರ್ತಾ ಇರ್ತಾರೆ ಎಲೆಕ್ಷನ್ ಆಗೋವ್ರಿಗೂ ಕೂಡ ಏಪ್ರಿಲ್ ಎಂಡ್ ಆಗ ಅವ್ರು ಕೂಡ ಅಬ್ಬರ ಇದ್ದೇ ಇರುತ್ತೆ ರಾಜ್ಯದಲ್ಲಿ ಮುಂದೆ ದೇಶದಲ್ಲಿ ಸಂಪೂರ್ಣವಾಗಿ ಬಿಬಿಸಿಗೆ ಗೆ ನಿಷೇಧ ಹೇರಬೇಕು ಅಂತ ಕೋರಳಾದ ಮನವಿಯನ್ನ ಸುಪ್ರೀಂ ಕೋರ್ಟ್ ಶುಕ್ರವಾರ ವಜಾಗೊಳಿಸಿದ್ದು ಇದು ಸಂಪೂರ್ಣ ತಪ್ಪು ಕಲ್ಪನೆ ಅಂತ ಹೇಳಿದೆ ಈ ಸಂಬಂಧ ಹಿಂದೂ ಸೇನೆಯ ಅಧ್ಯಕ್ಷ ವಿಷ್ಣುಗುಪ್ತ ಹಾಗೂ ರೈತ ಬೀರೇಂದ್ರ ಕುಮಾರ್ ಸಿಂಗ್ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಹಾಗೂ ಎಂಎಂ ಸುಂದ್ರೇಶ್ ಅವರನ್ನೊಳಗೊಂಡ ಪೀಠ ಈ ಆದೇಶವನ್ನು ನೀಡಿದೆ ಇದು ಸಂಪೂರ್ಣವಾಗಿ ತಪ್ಪಾದ ಕಲ್ಪನೆಯಾಗಿದೆ ನೀವು ಇದನ್ನು ಹೇಗೆ ವಾದಿಸಬಹುದು ಇದನ್ನು ನಿಷೇಧಿಸಲು ನೀವು ನ್ಯಾಯಾಲಯವನ್ನ ಕೇಳುತ್ತೀರಿ ಸಾಕ್ಷ್ಯಚಿತ್ರ ಬದಲಾವಣೆ ತರುತ್ತೆ ಅಂತ ನೀವು ಭಾವಿಸ್ತೀರಾ ಅಂತ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅರ್ಜಿದಾರರನ್ನ ಪ್ರಶ್ನಿಸಿದ್ರು ಅರ್ಜಿಯು ಸಂಪೂರ್ಣವಾಗಿ ತಪ್ಪಿನಿಂದ ಕೂಡಿದ್ದು ಯಾವುದೇ ಅರ್ಹತೆ ಇಲ್ಲ ಹೀಗಾಗಿ ವಜಾಗೊಳಿಸಲಾಗಿದೆ ಅಂತ ನ್ಯಾಯಾಲಯ ತನ್ನ ಆದೇಶದಲ್ಲಿ ಎಸ್ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದ ಡಾಕ್ಯುಮೆಂಟರಿ ಇದು ಇಂಡಿಯಾ ದಿ ಮೋದಿ ಅಂತ ಎರಡು ಸಾಕಷ್ಟು ಚರ್ಚೆ ರಾಜಕೀಯ ಷಡ್ಯಂತ್ರ ಭಾರತದ ವಿರುದ್ಧ ಬಿ ಬಿ ಸಿ ಈ ರೀತಿಯಾಗಿ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಷಡ್ಯಂತ್ರವನ್ನು ಮಾಡ್ತಾ ಇದೆ ಭಾರತವನ್ನು ಕೆಟ್ಟದಾಗಿ ಇಡೀ ಜಗತ್ತಿಗೆ ಬಿಂಬಿಸುವಂಥ ಪ್ರಯತ್ನನ ಮಾಡ್ತಿದೆ ಅನ್ನೋದು ಬಿ ಜೆ ಪಿಗರ ಆರೋಪ ಆಗಿತ್ತು ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಪಕ್ಷವನ್ನು ಮರೆತು ಎ ಕೆ ಆ್ಯಂಟನಿ ಮಗ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದರು ಈ ಒಂದು ವಿಚಾರದಲ್ಲಿ ಕಾಂಗ್ರೆಸ್ಗು ರಾಜೀನಾಮೆ ಕೂಡ ಕೊಟ್ಬಿಟ್ರು ಅಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಬಿ ಬಿ ಸಿ ಮೋದಿಯನ್ನು ಒಂದು ರೀತಿ ಪ್ರೊಪಕೆಂಡ ಮಾಡಿ ಷಡ್ಯಂತ್ರ ಮಾಡಿ ಅವರ ವಿರುದ್ಧ ಈ ಒಂದು ಡಾಕ್ಯುಮೆಂಟರಿ ಮಾಡಲಾಗಿದೆ ಎರಡು ಸಾವಿರದ ಎರಡರ ಗೋದ್ರೋತ್ತರ ಹತ್ಯಾಕಾಂಡವನ್ನು ಅದಕ್ಕೆ ಕಾರಣ ಮೋದಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿತ್ತು ಅನ್ನೋದು ಈ ಒಂದು ಡಾಕ್ಯುಮೆಂಟರಿ ಇದ್ದಂಥ ಅಂಶ ಕೇಂದ್ರ ಸರ್ಕಾರ ಈಗಾಗಲೇ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಂಡಿತ್ತು ನಿಷೇಧ ಮಾಡಬೇಕು ಇದನ್ನ ಅಂತ ಯೂಟ್ಯೂಬಲ್ಲಿ ಇದೆಲ್ಲ ಡಿಲೀಟ್ ಮಾಡಿತ್ತು ಯೂಟ್ಯೂಬ್ ಸಂಸ್ಥೆಗೇಳಿ ಗೂಗಲ್ ಅವರಿಗೆ ಮನವಿಯನ್ನು ಮಾಡಿಕೊಂಡು ಎಲ್ಲೂ ಕೂಡ ಸಿಗದಂತೆ ಮಾಡಲಾಗಿತ್ತು ಭಾರತದಲ್ಲಿ ಬಟ್ ಅಧಿಕೃತವಾಗಿ ಈ ಒಂದು ಬಿಬಿಸಿಯನ್ನೇ ನಿಷೇಧ ಮಾಡಬೇಕು ಅನ್ನೋದು ಈ ಒಂದು ಪಿಲ್ ಪಿ ಎಲ್ ಏನು ಹಾಕಿದ್ರು ಅವರ ಒಂದು ಮನವಿ ಆಗಿತ್ತು ಬಟ್ ಒಂದು ಡಾಕ್ಯುಮೆಂಟ್ರಿನೋ ಒಂದು ಸಿನಿಮಾದಿಂದ ಎಲ್ಲವನ್ನು ಚೇಂಜ್ ಆಗಿಬಿಡ್ತಾರೆ ಅನ್ನೋದು ಒಂದು ತಪ್ಪು ಕಲ್ಪನೆ ಸಾಧ್ಯನಾ ಅದು ಅಂತ ಕೇಳ್ತಿದೆ ಹಂಗೆ ನೋಡಿದ್ರೆ ಒಳ್ಳೆ ಒಳ್ಳೆ ಸಿನಿಮಾ ಬಂದಿರುತ್ತೆ ಒಳ್ಳೆ ಸಿನಿಮಾ ನೋಡಿ ಎಲ್ಲ ಒಳ್ಳೆಯವರಾಗಿ ಬಿಡ್ತಾರ ಆ ಥರ ಅಂದರೆ ಕೆಟ್ಟ ಸಿನಿಮಾ ನೋಡಿ ಕೆಟ್ಟವ್ರು ಆಗಲ್ಲ ಒಳ್ಳೆ ಸಿನಿಮಾ ನೋಡಿ ಆಗಲ್ಲ ಸೊ ನಮ್ಮ ಮನಸ್ಥಿತಿ ಅಂದಿರುತ್ತೆ ಇರುತ್ತೆ ಅದೊಂದು ಆ ಕ್ಷಣಕ್ಕೂ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು ಅಷ್ಟೇ ಅದನ್ನ ಸ್ವೀಕರಿಸ್ಬೋದು ಅಥವಾ ಬಿಡಬಹುದು ಸೊ ನಿಮ್ಮ ಕಲ್ಪನೆಯ ತಪ್ಪು ಅನ್ನೋದು ಸುಪ್ರೀಂ ಕೋರ್ಟ್ನ ವಾದ ಹಾಗಾಗಿ ಬಿ ಬಿ ಸಿ ನಿಷೇಧ ಮಾಡಬೇಕು ಡಾಕ್ಯುಮೆಂಟ್ರಿಯನ್ನು ನಿಷೇಧ ಮಾಡಬೇಕು ಅಥವಾ ಬಿ ಬಿ ಸಿಯನ್ನು ನಿಷೇಧ ಮಾಡಬೇಕು ಅಂತ ಏನು ಅರ್ಜಿ ಹಾಕಿದ್ರು ಆ ಅರ್ಜಿಯನ್ನು ಈಗ ಏನು ತಿರಸ್ಕಾರ ಮಾಡಿದೆ ಸುಪ್ರೀಂ ಕೋರ್ಟ್ ಇದೆಲ್ಲ ಬೇಕಾಗಿಲ್ಲ ನಿಮ್ಮ ಕಲ್ಪನೆಯ ತಪ್ಪು ನಿಮ್ಮ ಅರ್ಜಿಯನ್ನು ವಜಾ ಮಾಡ್ತೀವಿ ಅಂತ ವಜಾ ಮಾಡಿ ಬೆಲೆ ತಾಕ ಚಿತ್ರನೋ ಡಾಕ್ಯುಮೆಂಟ್ರಿಗೋ ಅದನ್ನೆಲ್ಲ ಬದಲಾವಣೆ ಆಗಿಬಿಡ್ತಾರೆ ಅದನ್ನು ತೇಜಸ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು ಅಂತೇಳಿದೆ ಆ ರಾಜ್ಕುಮಾರ್ ಸಿನಿಮಾ ಬಂಗಾರದ ಮನುಷ್ಯ ಬಂದಾಗ ತುಂಬ ಜನ ಬದಲಾಗಿದ್ರು ಅಂತಾಗ ನಮ್ಮ ತಂದೆಯವರು ಹೇಳ್ತಾ ಇದ್ರು ಸಿನಿಮಾ ನೋಡಿ ಎಲ್ಲರೂ ಸಿಟಿಯಲ್ಲಿರೋರೆಲ್ಲ ಬಂದು ಹಳ್ಳಿಗೆ ಬಂದು ಕೃಷಿ ಚಟುವಟಿಕೆ ಮಾಡೋದು ವ್ಯವಸಾಯ ಮಾಡಬೇಕು ಅಂತ ತುಂಬಾ ಜನ ಆಸೆ ಪಟ್ಟಿದ್ರು ಅಂತ ಅಂದ್ರೆ ಬಂಗಾರದ ಮುಂಚೆ ಸಿನಿಮಾ ಅಷ್ಟೊಂದು ಇಂಪ್ಯಾಕ್ಟ್ ಆಗಿತ್ತು ಪಾಸಿಟಿವ್ ಇಂಪ್ಯಾಕ್ಟ್ ಕೆಲವೊಂದಿಷ್ಟು ಆಗಬಹುದು ಬಟ್ ಲಾಂಗ್ ಟರ್ಮ್ಗಲ್ಲ ಸೊ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ ಇದರಿಂದ ಏನು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಆಗ್ಬಿಡುತ್ತೆ ನಿಮ್ಮ ಕಲ್ಪನೆಯೇ ತಪ್ಪು ಅನ್ನೋ ಒಂದು ವಾದವನ್ನು ಮಂಡಿಸಿ ಅದನ್ನ ರಿಜೆಕ್ಟ್ ಮಾಡಿದೆ ಈಗ ಅಪೀಲನ್ನು ಸೊ ಅಲ್ಲಿಗೆ ಮುಗೀತು ಅಂದರೆ ನಿಷೇಧ ಮಾಡಲ್ಲ ನಾವು ಬಿ ಬಿ ಸಿ ಏನ ನಿಷೇಧ ಮಾಡಲ್ಲ ಭಾರತದಲ್ಲಿ ಬಿಸಿ ಇರುತ್ತೆ ಸೊ ಹಿಂದೂ ಸಂಘಟನೆಗಳಿಗೆ ಹಿಂದೂ ಸೇನೆಯ ಅಧ್ಯಕ್ಷರಿಗೆ ಈ ಮಾತನ್ನು ಹೇಳಿದ್ದೆ ಹಿಂದೂ ಸೇನೆ ಅಧ್ಯಕ್ಷರ ಅರ್ಜಿಯನ್ನು ವಜಾ ಮಾಡಲಾಗಿದೆ ಈಗ ಮುಂದಿನ ಸುದ್ದಿ ಯಾವ ಪಕ್ಷಕ್ಕೆ ಸೇರಬೇಕು ಅಥವಾ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕೇ ಎಂಬುದು ಫೆಬ್ರವರಿ ಹನ್ನೆರಡರಂದು ನಡೆಯುವ ಸಮಾವೇಶದ ನಂತರ ನಿರ್ಧಾರವನ್ನ ಮಾಡುತ್ತೇನೆ ಅಂತ ಜೆಡಿಎಸ್ ಶಾಸಕ ಕೆಎಂ ಶಿವಲಿಂಗೇಗೌಡ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ನಾನು ಯಾವುದೇ ಗೊಂದಲದಲ್ಲಿ ಇಲ್ಲ ಫೆಬ್ರವರಿ ಹನ್ನೆರಡರಂದು ಅರಸೀಕೆರೆಯಲ್ಲಿ ಸಮಾವೇಶ ನಡೆಯಲಿದೆ ಇಲ್ಲಿ ಏನು ತೀರ್ಮಾನ ಆಗುತ್ತೋ ಅದರ ಆಧಾರದ ಮೇಲೆ ನಾನು ನಿರ್ಧಾರವನ್ನ ಮಾಡುತ್ತೇನೆ ಕಾಂಗ್ರೆಸ್ಗೆ ಹೋಗಿ ಅಂತ ನನ್ನ ಕ್ಷೇತ್ರ ಕ್ಷೇತ್ರದ ಜನರು ಹೇಳ್ತಾ ಇದ್ದಾರೆ ಕ್ಷೇತ್ರದ ಜನರು ಸ್ವತಂತ್ರವಾಗಿ ಸ್ಪರ್ಧಿಸಿ ಅಂತ ಹೇಳಿದ್ರೆ ಅದಕ್ಕೂ ನಾನು ಸಿದ್ಧ ಅಂತ ಹೇಳಿದ್ರು ನನ್ನ ವಿರುದ್ಧ ಅಭ್ಯರ್ಥಿ ಕರೆತಂದು ಸಮಾವೇಶ ಮಾಡಿದ್ರೆ ನಾನು ಯಾಕೆ ಹೋಗಲಿ ಅಂತ ಪ್ರಶ್ನಿಸಿದ ಶಿವಲಿಂಗೇಗೌಡ ಬೇರೆ ಪಕ್ಷ ಸೇರುವ ಬಗ್ಗೆ ಯಾರ ಜೊತೆಗೂ ನಾನು ಚರ್ಚೆ ಮಾಡಿಲ್ಲ ನನಗೆ ಯಾಕೆ ಅಸಮಾಧಾನ ಇದೆ ಅಂತ ಕ್ಷೇತ್ರದ ಜನರಿಗೆ ಗೊತ್ತು ನಾನು ಬಿಜೆಪಿಗೆ ಸೇರಲ್ಲ ನಾನು ಇನ್ನು ಜೆಡಿಎಸ್ ಎಸ್ನಲ್ಲೇ ಇಡ್ತೇನೆ ಆ ಈ ಒಂದು ಅಧಿವೇಶನದೊಳಗೆ ನಾನು ನಿರ್ಧರಿಸುತ್ತೇನೆ ಅಂತ ಅವರು ತಿಳಿಸಿದ್ದಾರೆ ಪಾಪ ಏನು ಅಂತ ಗೊಂದಲ ಇದೆ ಬಟ್ ಕ್ಲಿಯರ್ ಭಾನುವಾರ ಬಹುಶಃ ಅನೌನ್ಸ್ ಆಗ್ಬೋದು ಕಾಂಗ್ರೆಸ್ಗೆ ಹೋಗ್ತೀನಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತೇನೆ ಅನ್ನೋದನ್ನ ಬಹುಶಃ ಅಧಿಕೃತವಾಗಿ ಅನೌನ್ಸ್ ಮಾಡಬಹುದು ಶಿವಲಿಂಗೇಗೌಡರು ಹರ್ಸಿ ಕೆರೆಯಿಂದ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತೇನೆ ಅಂತ ಯಾಕಂದ್ರೆ ಆರ್ಸಿಕೆರೆಯಿಂದ ಈಗಾಗಲೇ ಎಸ್ನ ಬೇರೆ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಜೆಡಿಎಸ್ ಅವರು ಹಾಗಾಗಿ ಲಾಸ್ಟ್ ಟೂ ಇಯರ್ಸ್ ಇಂದ ಅವರು ಜೆ ಡಿ ಎಸ್ ಎಮ್ ಎಲ್ ಎನೇ ಆಗಿರಲಿಲ್ಲ ಅನ್ನೋ ಥರ ವರ್ತನೆ ಮಾಡ್ತಾಯಿದ್ರು ಹೆಸರಿಗಷ್ಟೇ ಜೆ ಡಿ ಎಸ್ ಎಮ್ ಎಲ್ ಎ ಶಿವಲಿಂಗೇಗೌಡರು ಈಗ ಅಧಿಕೃತವಾಗಿ ಜೆ ಡಿ ಎಸ್ನ ಬಿಡ್ತೀನಿ ಅಂತ ಹೇಳಿದರೆ ಬಟ್ ಭಾನುವಾರ ಸಮಾವೇಶ ಇದೆ ಭಾನುವಾರ ಸಮಾವೇಶದಲ್ಲಿ ತಮ್ಮ ಕಾರ್ಯಕರ್ತರು ಅಭಿಮಾನಿಗಳನ್ನ ಸೇರಿಸಿ ಅಲ್ಲಿ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆ ಆಗಬೇಕು ಅಂತ ಒತ್ತಾಯ ಇದೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡ್ತಾರಾ ಅಂತ ಬಹುಶಃ ಸೋಮವಾರ ಅಥವಾ ಭಾನುವಾರ ಹನ್ನೆರಡನೇ ತಾರೀಕು ಭಾನುವಾರ ಅನೌನ್ಸ್ ಆಗಬಹುದು ಅಧಿಕೃತವಾಗಿ ಈಗಾಗಲೇ ಜೆ ಡಿ ಎಸ್ ಅವರು ಬೇರೆ ಅಭ್ಯರ್ಥಿನ ಘೋಷಣೆ ಮಾಡ್ತಾ ಇದ್ದಾರೆ ಅರ್ಸಿಕೆರೆಗೆ ಬಿ ಜೆ ಪಿಯಿಂದಲೂ ಕೂಡ ಅಭ್ಯರ್ಥಿ ಈಗಾಗಲೇ ಈಗಾಗಲೇ ಕೆಲಸ ಮಾಡ್ತಾರೆ ನಾನು ಟೂ ತ್ರೀ ಇಯರ್ಸಿಂದ ನನ್ನದೇ ಟಿಕೆಟು ನನಗೆ ಟಿಕೆಟ್ ಕೊಡ್ತಾರೆ ಅಂತ ಹಾಗಾಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಬಿ ಜೆ ಪಿಗೆ ಹೋಗೋದಿಲ್ಲ ಅಂತ ಸೊ ಕಾಂಗ್ರೆಸ್ ಅಥವಾ ಪಕ್ಷೇತರ ಸೊ ಎರಡು ಆಪ್ಷನ್ ಇದೆ ಈಗಾಗಲೇ ಒಂದು ಫೇಕ್ ಒಂದು ಲಿಸ್ಟು ಪಬ್ಲಿಷ್ ಆಗಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಕಾಂಗ್ರೆಸ್ನಿಂದ ಯಾರೆಲ್ಲ ಅಭ್ಯರ್ಥಿಗಳಾಗ್ತಾರೆ ಅಂತ ಅದರಲ್ಲಿ ಇವ್ರ ಹೆಸರು ಕೂಡ ಇತ್ತು ಅರ್ಸಿಕೆರೆ ಶಿವಲಿಂಗೇಗೌಡರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ರು ಒಂದು ಲೀಕ್ ಮಾಡಿ ಸೊ ಅದ್ರ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ಗೆ ಹೋಗೋದು ಬಹುತೇಕ ಕನ್ಫರ್ಮು ಸಂಡೇ ಅಧಿಕೃತವಾಗಿ ಆಗಬಹುದು ಹಾಸನ ರಾಜಕಾರಣದಲ್ಲಿ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಸೊ ಅರ್ಸಿಕೆರೆ ಜೊತೆಗೆ ಅರಕುಳುಗೂಡು ಹಾಸನ ಕೂಡ ಚೇಂಜಸ್ ಆಗ್ತಿದೆ ಅಭ್ಯರ್ಥಿಗಳು ನಾವು ಆಗಲೇ ಹೇಳಿದ್ವಿ ಆಸನದಲ್ಲಿ ರೇವಣ ಬರಬಹುದು ಅಂತ ಸೊ ಹಾಗಾಗಿ ಅರ್ಸಿಕೆರೆ ಕೂಡ ತುಂಬ ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥ ಕ್ಷೇತ್ರ ಶಿವಲಿಂಗೇಗೌಡರ ತೀರ್ಮಾನ ಏನು ಹನ್ನೆರಡಕ್ಕೆ ಗೊತ್ತಾಗುತ್ತೆ ಸಂಸತ್ತಿನ ಉಭಯ ಸದನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದಂತಹ ಭಾಷಣ ಸಾಮಾನ್ಯ ಭಾಷಣ ಈ ಭಾಷಣದಲ್ಲಿ ಅವರು ಪ್ರತಿಪಕ್ಷಗಳು ಕೇಳಿದ ಪ್ರಶ್ನೆಗಳಿಗೆ ಅವರು ಉತ್ತರಿಸಿಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಧಾನಮಂತ್ರಿ ಅವರ ಭಾಷಣವನ್ನ ಸಾಮಾನ್ಯ ಭಾಷಣ ಎಂದ ಖರ್ಗೆ ಸರ್ಕಾರ ದುರಹಂಕಾರದಿಂದ ಇದೆ ಅದು ಹಣದುಬ್ಬರ ನಿರುದ್ಯೋಗ ಅಥವಾ ಅದಾನಿ ವಿವಾದದ ಬಗ್ಗೆ ಕೇಳಿದ ಪ್ರಮುಖ ಪ್ರಶ್ನೆಗಳನ್ನು ನುಣಚಿಕೊಳ್ತಾ ಇದೆ ಅಂತ ಹೇಳಿದ್ದಾರೆ ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತಾ ಇದೆ ಎಪ್ಪತ್ತೊಂದು ಸಾವಿರ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ ದೇಶದ ಅತ್ಯಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದಕ್ಕೆ ಪ್ರಧಾನಿ ಉತ್ತರ ನೀಡ್ತಾ ಇಲ್ಲ ನಾನು ಮಾತ್ರ ಈ ದೇಶವನ್ನ ಉಳಿಸಬಲ್ಲೆ ಅಂತ ಅವರು ಮೋದಿ ಅವರು ಹೇಳಿದ್ದಾರೆ ಇದು ದುರಹಂಕಾರ ಅಂತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಖರ್ಗೆ ಅವರು ಹೇಳಿರುವಂತದ್ದು ಸಾಕಷ್ಟು ಚರ್ಚೆ ಆಗ್ತದೆ ಲೋಕಸಭೆಯಲ್ಲಿ ಈ ವಿಚಾರವಾಗಿ ಮೋದಿಯವರ ಭಾಷಣ ಚೆನ್ನಾಗಿತ್ತ ಮೋದಿಯವರ ಭಾಷಣ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ರ ಮೋದಿಯವರು ಅದು ರಾಹುಲ್ ಗಾಂಧಿಯವರ ಪ್ರಶ್ನೆ ಆಗಿರ್ಬೋದು ಅಥವಾ ಅದಾನಿ ಬಗ್ಗೆ ಆದಂಥ ಚರ್ಚೆ ಆಗಿರ್ಬೋದು ಈ ಎರಡು ವಿಚಾರ ಕೆಲವೊಂದಿಷ್ಟು ಸಮಸ್ಯೆಗಳ ಬಗ್ಗೆ ಕೆಲವೊಂದಿಷ್ಟು ವಿವಾದಗಳ ಬಗ್ಗೆ ಆಗಿರ್ಬೋದು ನಿರುದ್ಯೋಗ ಆಗಿರ್ಬೋದು ಜೊತೆಗೆ ವಿಶೇಷವಾಗಿ ಕಳೆದ ಹದಿನೈದು ದಿನಗಳಿಂದ ಏನು ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ಚರ್ಚೆ ಆಗ್ತಾ ಇದೆ ಅದಾನಿ ಶೇರ್ ಮಾರ್ಕೆಟ್ ಡೌನ್ ಆಗಿದ್ದು ಅವರ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೂಡಿಕೆಯಲ್ಲಿ ವ್ಯತ್ಯಾಸ ಆಗಿದ್ದು ಅದಾನಿ ಹೇಗೆ ಸಾಮ್ರಾಜ್ಯ ಕಟ್ಟಿದ್ರು ಹೇಗೆ ಪತನ ಆಗ್ತಾಯಿದೆ ಕಳೆದ ಹತ್ತು ವರ್ಷದಲ್ಲೇ ಎಷ್ಟು ಇಡೀ ವಿಶ್ವದ ನಂಬರ್ ಟು ಶ್ರೀಮಂತ ಆಗಿದ್ದ ಹೇಗೆ ಇದೆಲ್ಲದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ರಾಹುಲ್ ಗಾಂಧಿ ಸಂಸತ್ನಲ್ಲಿ ಕೇಳಿದರು ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು ಅದಾದ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಉತ್ತರವನ್ನು ಕೊಟ್ಟಿದ್ದರು ಆದರೆ ಆ ಉತ್ತರ ಸಮರ್ಪಕವಾಗಿಲ್ಲ ಅದರಲ್ಲಿ ತಮ್ಮ ಇಡೀ ಉತ್ತರದಲ್ಲಿ ಭಾರತವನ್ನು ನಾನು ಮಾತ್ರ ಕಾಪಾಡಬಲ್ಲೆ ಭಾರತಕ್ಕೆ ನನ್ನ ಅಗತ್ಯ ಇದೆ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ ಎಲ್ಲ ಕೇವಲ ಆರೋಪಗಳಷ್ಟೇ ನೆಹರೂ ಇಂದ ಹಿಡಿದು ನೆಹರು ಕುಟುಂಬಕ್ಕೆ ನೆಹರು ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಯಾಕೆ ಗಾಂಧಿ ಅಂತ ಅವರ ಸರ್ನೇಮ್ ಚೇಂಜ್ ಮಾಡಿಕೊಂಡ್ರು ನೆಹರು ಅಂತ ಇಟ್ಕೊಬೇಕಾಗಿತ್ತು ಈ ರೀತಿಯಾಗಿ ಅಂದರೆ ವೈಯಕ್ತಿಕ ದಾಳಿಗಳಿಂದ ಹಿಡಿದು ಕೆಲವೊಂದಿಷ್ಟು ಎಮೋಷ್ನಲಿ ದಾಳಿಗಳು ಅಥವಾ ಎಮೋಷ್ನಲಿ ಮಾತುಗಳು ವರ್ಕೌಟ್ ಆಗಿತ್ತು ನರೇಂದ್ರ ಮೋದಿ ಅವರ ಭಾಷಣ ಸೊ ಆ ಭಾಷಣದ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ಆಗ್ತದೆ ಯಾರ್ದು ಅತ್ಯುತ್ತಮ ಭಾಷಣ ರಾಹುಲ್ ಗಾಂಧಿನ ಅಥವಾ ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿ ಪ್ರಶ್ನೆಗಳಿಗೆ ನರೇಂದ್ರ ಅವರು ಉತ್ತರ ಕೊಟ್ರಾ ಇಲ್ವಾ ಇದು ಚರ್ಚೆ ಆಗ್ತಿದೆ ಆ ಚರ್ಚೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಆನ್ಸರ್ ಮಾಡಿದ್ದಾರೆ ಇದು ಸಾಮಾನ್ಯ ಭಾಷಣ ಅಷ್ಟೇ ದೊಡ್ಡ ಮಟ್ಟದ ಭಾಷಣ ಏನು ಅಲ್ಲ ಇದು ಪ್ರಧಾನಿಯಾಗಿ ಮಾಡಬೇಕಾದಂಥ ಭಾಷಣ ಅಲ್ಲ ಇದು ದುರಹಂಕಾರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಅನ್ನೋದು ಅವರ ಆರೋಪ ನೋಡೋಣ ಚರ್ಚೆ ಆಗ್ತಾ ಇದೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳ್ಬೋದು ನರೇಂದ್ರ ಮೋದಿಯವರ ಭಾಷಣವನ್ನು ನೋಡಿದರೆ ಹೇಗಿತ್ತು ಅವ್ರ ಭಾಷಣ ರಾಹುಲ್ ಗಾಂಧಿ ಅವರ ಭಾಷಣವನ್ನು ನೋಡಿದರೆ ಅವ್ರ ಭಾಷಣ ಹೇಗಿತ್ತು ಇಬ್ಬರಲ್ಲಿ ಯಾರು ಚೆನ್ನಾಗಿ ಭಾಷಣವನ್ನು ಮಾಡಿದ್ರು ರಾಹುಲ್ ಗಾಂಧಿ ಪ್ರಶ್ನೆಗಳಿಗೆ ನರೇಂದ್ರ ಅವರು ಉತ್ತರ ಕೊಟ್ರಾ ಇಲ್ವಾ ಯಾವ ಥರ ಉತ್ತರ ಕೊಡ್ಬೋದಾಗಿತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಬಹುದು ನಿಮಗೆ ಸಿಗುತ್ತೆ ಅವೈಲೇಬಲ್ ಇರುತ್ತೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ನೋಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾವು ಮುಂದಿನ ಸುದ್ದಿಗೆ ಹೋಗೋಣ ಈಗ ಮಫ್ತಿ ಸಿನಿಮಾ ಬಂದ ನಂತರ ದೊಡ್ಡ ಮನೆ ಅಭಿಮಾನಿ ದೇವರಿಗೆ ಇದ್ದ ದೊಡ್ಡ ಆಸೆ ಭೈರತಿ ರಣಗಲ್ ಪಾತ್ರದಲ್ಲಿ ಶಿವಣ್ಣ ಮತ್ತೆ ಮಿಂಚಬೇಕು ಹಾಗೂ ಮಫ್ತಿ ಪಾರ್ಟ್ ಟೂ ಬರಬೇಕು ಅನ್ನೋದು ಈಗ ಆ ಅಭಿಮಾನಿಗಳ ಆಸೆ ಈಡೇರಿಸೋಕೆ ರಣಗಲ್ ರೆಡಿಯಾಗಿದ್ದಾನೆ ಶಿವಣ್ಣ ಶ್ರೀಮುರಳಿ ಕಾಂಬಿನೇಷನ್ನ ಮಫ್ತಿಯ ಭೈರತಿ ರಣಗಲ್ ಸಿನಿಮಾ ಸಿದ್ಧವಾಗಿದೆ ಇದೀಗ ತೆಲುಗಿನ ವೇದ ಸಿನಿಮಾ ಪ್ರಚಾರಕ್ಕೆ ಹೋಗಿದ್ದ ಸೆಂಚುರಿ ಸ್ಟಾರ್ ಶಿವಣ್ಣ ಮಫ್ತಿ ಪಾರ್ಟ್ ಟೂಗೆ ಶೀಕಾರ ಹಾಕಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಆ ಸಿನಿಮಾ ಮಫ್ತಿ ಹೆಸರಲ್ಲಿ ಬರುಲ್ಲ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ನಟಿಸಿದ್ದ ಭೈರತಿ ರಣಗಳ ಹೆಸರಿನಲ್ಲಿಯೇ ಸಿನಿಮಾ ಸಿದ್ಧವಾಗುತ್ತೆ ಅಂತ ಹೇಳಿದ್ದಾರೆ ನೋಡಿದಿರಾ ಸಿನಿಮಾ ಮಫ್ತಿ ಸಿನಿಮಾ ನೋಡಿಲ್ಲ ನೋಡಿದ್ದೀನಿ ಸಿನಿಮಾ ಮಫ್ತಿ ಸಿನಿಮಾ ಹ್ಮ್ ನಾಲ್ಕೈದು ವರ್ಷ ಆಗೋಯ್ತು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಶಿವಣ್ಣ ರಗಡ್ ಲುಕ್ ರಗಡ್ ಸ್ಟೈಲು ಹೊಸ ಅಲೆ ಕ್ರಿಯೇಟ್ ಮಾಡಿತ್ತು ಶಿವಣ್ಣ ಸ್ಟೈಲು ಸೊ ತುಂಬಾ ಜನ ಕೇಳ್ತಿದ್ರು ಬೈರ್ತಿ ರಣಗಲ್ ಪಾತ್ರದ ಹೆಸರು ಬೈರ್ತಿ ರಣಗಲ್ ಸಿನಿಮಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಈಗಾಗಲೇ ಮೋಸ್ಟ್ಲಿ ಟೈಟಲ್ ರಿಜಿಸ್ಟರ್ ಆಗಿದೆ ಅದು ಬೈ ಬೈರತಿ ರಣಗಲ್ ಅಂತ ಪಾರ್ಟ್ ಟೂನೋ ನೋ ಪಾರ್ಟ್ ಒನ್ ಏನೋ ಒಂದು ಮುಫ್ತಿಗೆ ಮುಂಚೆ ಬರುತ್ತೋ ಮುಫ್ತಿ ನಂತರ ಅನ್ನೋ ಚರ್ಚೆ ಇತ್ತು ಚೆನ್ನಾಗಿದೆ ಮೇಕಿಂಗ್ ನರ್ತನ್ ಡೈರೆಕ್ಟ್ ಮಾಡಿದ ಫಿಲಮ ಅದು ತುಂಬಾ ಚೆನ್ನಾಗಿತ್ತು ನೋಡ ಅಭಿಮಾನಿಗಳಿಗೆ ಖುಷಿ ಬೈರತಿ ರಣಗಲ್ ಪಾತ್ರ ನೋಡೋದಕ್ಕೆ ನೋಡಿ ಬೈರತಿ ರಣಗಲ್ ನೋಡಿ ಆಮೇಲೆ ಫಿಲಮ್ ಮೇಲೆ ಖಂಡಿತ ಇನ್ನು ಮುಂದಿನ ಸುದ್ದಿ ನೋಡೋಣ ರಾಜಕೀಯಕ್ಕೆ ಬರ್ತಾರಾ ಡ್ರೋನ್ ಪ್ರತಾಪ್ ಮಳವಳ್ಳಿ ಪಕ್ಷೇತರ ಅಭ್ಯರ್ಥಿಗೆ ಸಾಥ್ ಹೌದು ಡ್ರೋನ್ ಡ್ರೋನ್ ಸಂಶೋಧನೆ ವಿವಾದದ ಮೂಲಕ ಭಾರಿ ಸುದ್ದಿಯಾಗಿ ಬಳಿಕ ಟ್ರೋಲ್ಗೆ ಟ್ರೋಲ್ಗೆ ಒಳಗಾಗಿದ್ದಂತಹ ಪ್ರತಾಪ್ ಅವರು ತಾನು ಟೀಕೆಗೆ ಗುರಿಯಾದ ಬಳಿಕ ಸೈಲೆಂಟ್ ಆಗಿದ್ರು ಇದೀಗ ಮತ್ತೆ ಪ್ರತಾಪ್ ಮುನ್ನೆಲೆಗೆ ಬಂದಿದ್ದು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಜೊತೆ ಕಾಣಿಸಿಕೊಳ್ಳುವ ಮೂಲಕ ಸದ್ದು ಮಾಡಿದ್ದಾರೆ ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಖಾತೆಯಲ್ಲಿ ಅವರು ಒಂದು ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಡ್ರೋಣ್ ಪ್ರತಾಪ್ ಅವರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಗೆ ಒಳ್ಳೆಯದಾಗಲಿ ಅಂತ ಶುಭವನ್ನ ಕೋರಿದ್ದಾರೆ ಎಸ್ ಡ್ರೋಣ್ ಪ್ರತಾಪ್ ಏನು ಮಾಡಿದ್ರೂ ಸುದ್ದಿನೇ ಹ್ಞೂ ಈಗ ಯಾರೋ ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ ಯಾರೋ ಅಭ್ಯರ್ಥಿ ವಿಧಾನಸಭಾ ಕ್ಷೇತ್ರಕ್ಕೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಮಾಧವ್ ಕಿರಣ್ ಅಂತ ಅವ್ರ ಜೊತೆ ಫೋಟೋ ಕೂಡ ಹಾಕ್ಸ್ಕೊಂಡಿದ್ದಾರೆ ದೆಹಲಿಯಿಂದ ಆಗಮಿಸಿದ್ದಾರೆ ಮಾಧವ್ ಕಿರಣ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ವಿಮಾನ ನಿಲ್ದಾಣ ಸೆಲೆಬ್ರೇಟ್ ಮಾಡಿ ಅಲ್ಲಿ ಕೇಕ್ ಕಟ್ ಮಾಡಿಸಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಡ್ರೋಣ್ ಪ್ರತಾಪ್ ಈ ಒಂದು ವೀಡಿಯೋವನ್ನು ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಮಾಧವ್ ಕಿರಣ್ ಜೊತೆ ನಾನು ಬರ್ತೀನಿ ಪ್ರಚಾರ ಮಾಡೋದಕ್ಕೆ ಅನ್ನೋ ಒಂದು ಮಾತನ್ನು ಡ್ರೋನ್ ಪ್ರತಾಪ್ ಹೇಳಿದ್ದಾರೆ ಏನಪ್ಪ ಏನು ಮಾಡ್ತಾರೆ ಡ್ರೋನ್ ಪ್ರತಾಪ್ ನೋಡಬೇಕು ಸಾಕಷ್ಟು ವಿವಾದ ಸಾಕಷ್ಟು ವಿವಾದ ಆದಮೇಲೆ ಅವ್ರು ಮತ್ತೆ ಒಂದು ಡ್ರೋನೆಲ್ಲ ಮಾಡಿ ಹಾಕಿದರು ಅದೊಂದು ಕಂಪ್ನಿ ಓನರ್ ಕಂಪ್ನಿ ಓಪನ್ ಮಾಡಿದ್ದೀನಿ ಆ ಕಂಪ್ನಿ ಮೂಲಕ ನಾನು ಡ್ರೋನ್ ತಯಾರು ಮಾಡ್ತಾಯಿದ್ದೀನಿ ನೋಡ್ತಾಯಿರಿ ಮೇಲೆ ಟ್ರೋಲ್ ಮಾಡಿದ್ರಲ್ಲ

ಮಾಹಿತಿ ಕಲೆ ಹಾಕೋಣ ನೆಕ್ಸ್ಟ್ ನಿಮಗೆ ಆ ಬಗ್ಗೆ ಸ್ಟೋರೀಸ್ ಹೇಳ್ತೀವಿ ಒಟ್ಟಿನಲ್ಲಿ ಡ್ರೋನ್ ಪ್ರತಾಪ್ ಈಗ ರಾಜಕಾರಣಕ್ಕೆ ಬರ್ತಾರ ಅಂತ ಚರ್ಚೆ ನೋಡೋಣ ಬರ್ತಾರೋ ಇಲ್ವ ಅಂತ ಅವ್ರ ಆನ್ಸರ್ ಮಾಡಲಿ ನೆಕ್ಸ್ಟ್ ಗೊತ್ತಾಗುತ್ತೆ ನಾಯಕ ರೋಹಿತ್ ಶರ್ಮಾ ದಾಖಲೆ ಶತಕ ಇತ್ತ ರವೀಂದ್ರ ಜಡೇಜಾ ಹಾಗೂ ಅಕ್ಸರ್ ಪಟೇಲ್ ಹಾಫ್ ಸೆಂಚುರಿ ನೆರವಿನಿಂದ ಎರಡನೇ ದಿನದಾಟದಲ್ಲಿ ಭಾರತ ದಿಟ್ಟ ಹೋರಾಟವನ್ನ ನೀಡಿದೆ ಆಸ್ಟ್ರೇಲಿಯಾ ಕರಾರುವಕ್ ದಾಳಿ ನಡುವೆ ದಿನದಾಟದ ಅಂತ್ಯಕ್ಕೆ ಟೀಂ ಇಂಡಿಯಾ ಏಳು ವಿಕೆಟ್ ನಷ್ಟಕ್ಕೆ ಮುನ್ನೂರ ಇಪ್ಪತ್ತೊಂದು ರನ್ ಸಿಡಿಸಿದೆ ಈ ಮೂಲಕ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ನೂರ ನಲವತ್ನಾಲ್ಕು ರನ್ ಮುನ್ನಡೆ ಕಾಯ್ದುಕೊಂಡಿದೆ ಇದೀಗ ಮೂರನೇ ದಿನದಾಟ ಅಂತ್ಯದ ಮಹತ್ವವಾಗಿ ಮಹತ್ವದಾಗಿದ್ದು ಬೃಹತ್ ಮೊತ್ತ ಪೇರಿಸಲು ಭಾರತ ಹೋರಾಟವನ್ನು ನಡೆಸಲಿದೆ ಮೊದಲೆರಡು ದಿನದಲ್ಲಿ ಭಾರತ ಪಂದ್ಯದ ಮೇಲೆ ಬಿಗಿ ಹಿಡಿತ ಸಾಧಿಸಲಿದೆ ಹೀಗಾಗಿ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಮೇಲುಗೈ ಸಾಧಿಸುವ ಎಲ್ಲಾ ಲಕ್ಷಣಗಳಿವೆ ಎಸ್ ಕ್ರಿಕೆಟ್ ಮ್ಯಾಚ್ ನಮ್ಮ ಯೋಗಿ ಇಲ್ಲ ಯೋಗಿ ಸಖತ್ ಕ್ರಿಕೆಟ್ ಬಗ್ಗೆ ಜಾಸ್ತಿ ನಮಗೂ ಅಲ್ಪ ಸ್ವಲ್ಪ ಗೊತ್ತಷ್ಟು ಜಾಸ್ತಿ ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ ಏನು ಈಗ ಎರಡು ಎರಡು ದಿನ ಮುಗಿದೋಗಿದೆ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ ನೂರ ನಲ್ವತ್ತು ನಾಲ್ಕು ರನ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಗುಡ್ಡು ಆಗ ನೋಡಿದ್ರೆ ಆಸ್ಟ್ರೇಲಿಯಾ ವಿರುದ್ಧ ಆಸ್ಟ್ರೇಲಿಯಾ ತುಂಬ ಕಡಿಮೆ ರನ್ಗೆ ಆಲ್ಔಟ್ ಆಗಿದ್ದರು ಫ ಫಸ್ಟ್ ಇನ್ನಿಂಗ್ಸು ಈಗ ಇಂಡಿಯಾ ಫಸ್ಟ್ ಇನಿಂಗ್ಸು ಮುನ್ನೂರ ಇಪ್ಪತ್ತೊಂದು ರನ್ನು ಸೊ ಎರಡನೇ ಇನಿಂಗ್ಸು ಫಸ್ಟ್ ಇನ್ನಿಂಗ್ಸು ಸ್ವಲ್ಪ ಒಂದು ಇನ್ನೂರು ರನ್ನು ಲೀಡ್ ತೊಗೊಂಡ್ರೆ ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸು ಆಡೋಕ್ಕೆ ಬರ್ತಾರೆ ಆಸ್ಟ್ರೇಲಿಯಾದವರು ಅವ್ರನ್ನ ಒಂದು ಕಟ್ ಹಾಕಿದ್ರೆ ಒಂದು ಮುನ್ನೂರು ರನ್ಗೆ ಸೊ ಸುಲಭವಾಗಿ ಗೆಲ್ಲಬಹುದು ಈ ಒಂದು ಮ್ಯಾಚನ್ನು ಸೊ ಡ್ರಾ ಮಾಡ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಭಾರತ ಅಂತ ಟೆಸ್ಟ್ ಮ್ಯಾಚ್ ಇದೆ ಮೊದಲನೇ ಟೆಸ್ಟ್ ಮ್ಯಾಚು ಎರಡು ದಿನ ಮಾತ್ರ ಆಗಿದೆ ಇನ್ನು ಮೂರು ದಿನ ಇದೆ ಸೊ ಲಾಂಗ್ ಆರಾಮಾಗಿ ಕಟ್ ಹಾಕಿ ಗೆಲ್ಲಬಹುದು ನೋಡ್ತೀರಿ ಕ್ರಿಕೆಟ್ ನೀವು ಕ್ರಿಕೆಟ್ ಅಪರೂಪ ಸರ್ ಎಸ್ ನೋಡೋಣ ಇನ್ನು ಮೂರು ದಿನ ಟೈಮ್ ಇದೆ ನಿಮಗೆ ಎಲ್ಲ ಅಪ್ಡೇಟ್ಸ್ ಕೊಡ್ತೀವಿ ಸೊ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಈಗ ನಾನು ಮತ್ತು ಶ್ರುತಿ ಬರೋ ಸಮಯ ಸೊ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ